ನಮಸ್ಕಾರ, ಶಿವಾರ್ಕೆ ಬ್ಲಾಗ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನೋಡಂತೀರಿ ನಮ್ಮ ಕಡೆ. ಸೊ ನಮ್ಮ ಕಡೆ ಐತಿ ಇವತ್ತು ಹೀರೋದವ್ರ ಫ್ಯಾಷನ್ ಪ್ಲಸ್ ಬೈಕ್. ಮೊದಲೇದು ಫ್ಯಾಷನ್ ಪ್ರೋ ಇತ್ತು, ಈಗ ಫ್ಯಾಷನ್ ಪ್ಲಸ್ ಮಾಡ್ಯಾರ. ಮತ್ತು ಇದರೊಳಗೆ ಏನೇನು ಅಪ್ಡೇಟ್ ಐತಿ, ಏನೇನಿಲ್ಲ ನೋಡ್ತಾ ಹೋಗೋಣ. ಮತ್ತು ಪ್ರೈಸ್ ಎಷ್ಟಾಗೈತಿ, ಮತ್ತು ಫೀಚರ್ಸ್ ಏನದವು, ಕಲರ್ಸ್ ಎಷ್ಟದವು, ಸೊ ಇದನ್ನೆಲ್ಲ ನೋಡ್ತಾ ಹೋಗೋಣ. ಸ್ಪೆಷಲ್ ಥ್ಯಾಂಕ್ಸ್ ಟು ಬಹುದೂರ್ ದೇಸಾಯಿ ಮೋಟರ್ಸ್ ಹಾವೇರಿ ಇವ್ರಿಗೆ ಹೇಳ್ತೀನಿ, ಯಾಕಂದ್ರೆ ನನಗೆ ವೀಡಿಯೋ ಮಾಡೋಕೆ ಹೆಲ್ಪ್ ಮಾಡಿಕ್ಕ. ಬರೀ ವೀಡಿಯೋ ಸ್ಟಾರ್ಟ್ ಮಾಡೋಣ. ಇದು ನೋಡ್ರಿ ಆಲ್ ನ್ಯೂ ಫ್ಯಾಷನ್ ಪ್ಲಸ್ ಬೈಕ್. ಮತ್ತು ಇದರದ ಕೀ ಅಂತ ನೋಡ್ತಾ ಹೋದ್ರೆ ಈ ರೀತಿಯಾಗಿ ಬರ್ತೈತಿ ಕೀ. ಇಲ್ಲಿ ನೋಡೋ ತೆರಿಬೋದು ಹೀರೋ ಅಂತ ಹೇಳಿ ಇದ್ರೊಳಗೆ ಕೊಟ್ಟಾರ. ಈ ರೀತಿಯಾಗಿ ನಮ್ಗೆ ಚಾಬಿ ಕಾಣ್ತೈತೆ. ಸೊ ಇದೊಂದು ಬಂದರೆ ಡಿಸೈನ್ ನೋಡ್ತಾ ಇರ್ಬೋದು, ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಆ ರೀತಿಯಾಗಿ ಹಳೆ ಮಾಡೆಲ್ನ ಈ ರೀತಿಯಾಗಿ ನಿಮ್ಗೆ ಅಪ್ಡೇಟ್ ಮಾಡಿ ತೊಗೊಂಬಂದಾರ ಬೈಕ್ನ. ಸೊ ಇದರೊಳಗೆ ಇನ್ನೊಂದು ಬರ್ತೈತೆ ನಿಮ್ಗೆ ಎಕ್ಸ್ಟ್ಯಾಕ್ ಅಂತೇಳಿ, ಹೀರೋ ಫ್ಯಾಷನ್ ಎಕ್ಸ್ಟ್ಯಾಕ್ ಅಂತ ಬರ್ತೈತೆ. ಇದರೊಳಗೆ ಫುಲ್ ಪ್ರೀಮಿಯಮ್ನೆಸ್ ಇರ್ತೈತೆ. ಸ್ಟಾರ್ಟ್ ಮಾಡಿದ್ರಿ, ಇದರೊಳಗೆ ಸಿಂಗಲ್ ವೇರಿಯಂಟ್ ಬರ್ತೈತೆ. ಮತ್ತು ಕಲರ್ಸ್ ಅಂತ ಬಂದರೆ ಇದರೊಳಗೆ ನಾಲ್ಕು ಕಲರ್ ಬರ್ತವೆ. ಫೋಟೋದೊಳಗೆ ನೋಡ್ತಾ ಇರ್ಬೋದು ಈ ರೀತಿಯಾದಂಥದ್ದು ಕಲರ್ಸ್ ಬರ್ತವೆ. ಇದರೊಳಗೆ ಸಿಂಗಲ್ ವೇರಿಯಂಟ್ ಅಂತ ಹೇಳಿದೆ. ಮತ್ತು ಇದ್ರದ್ದು ಎಕ್ಸ್ ಶೋರೂಮ್ ಅಂತ ಬಂದರೆ 79,111 ರೂಪಾಯಿ ಆಗತ್ತೆ. ಆನ್ ರೋಡ್ ಬೇಕಂದ್ರೆ ನಿಮ್ಗೆ ಹಾವೇರಿ ಒಳಗೆ 99,100 ರೂಪಾಯಿ ಆಗ್ತೈತಿ. ಪ್ರೈಸ್ ಐತೆಲ್ಲ ಒಂದೇ ರೀತಿಯಾಗಿರಲ್ಲ, ವೇರಿಯೇಷನ್ ಆಗ್ತಿರ್ತೈತಿ. ಡಿಸ್ಟಿಕಿಂದ ಡಿಸ್ಟಿಕ್ ಆಗಿರ್ಬೋದು, ಅಥವಾ ಈ ತಿಂಗಳದೊಳಗೆ ನೋಡೋಂತಿರಲ್ಲ ಬಿಟ್ಟು, ಮತ್ತು ಇನ್ನೂ ಒಂದೆರಡು ತಿಂಗಳು ಬಿಟ್ಟು ನೋಡ್ಬೋದು, ಅಥವಾ 3 ತಿಂಗಳು ಬಿಟ್ಟು ನೋಡ್ಬೋದು, ಅಥವಾ ಒಂದು ವರ್ಷನ ಬಿಟ್ಟು ನೋಡ್ಬೋದು. ಸೊ ಅವಾಗ ಪ್ರೈಸ್ ಕೇಳಕ್ಕೆ ಬಂದರೆ ಪ್ರೈಸ್ ಭಾಳ ವೇರಿಯೇಷನ್ ಆಗಿರ್ತೈತಿ. ಅದಕ್ಕೆ ನೀವು ಯಾವಾಗ ಬೈಕ್ ತೊಗೊಳಕ್ಕೆ ಬರ್ತಿರಲ್ಲ ಅವಾಗೊಂದ್ಸಲ ಪ್ರೈಸ್ನ ತಿಳ್ಕೊಂಡು ಪರ್ಚೇಸ್ ಮಾಡಿ. ಸೊ ಸ್ಟಾರ್ಟ್ ಮಾಡೋಣ್ರಿ ಈಗ ಡಿಸೈನಿಂದ. ಡಿಸೈನ್ಗಿಂತ ಮೊದಲು ಚಾವಿ ಈ ಥರ ಇನ್ಸ್ಟಾಲ್ ಮಾಡಿ ನೋಡೋಣ್ರಿ ಯಾವ ರೀತಿಯಾಗಿ ಬೈಕ್ ಐತನದು. ಸೊ ಚಾವಿ ಇನ್ಸ್ಟಾಲ್ ಮಾಡಿ ಆನ್ ಮಾಡ್ಕೊಂಡ್ವಿ. ಆನ್ ಮಾಡತ್ತೀವಿ ನಮ್ಮ ಇದರೊಳಗೆ ಏನೂ ಆನ್ ಆಗೋದಿಲ್ಲ. ಹೆಡ್ಲೈಟ್ ಆನ್ ಆಗಬೇಕಂದ್ರೆ ನಾವು ಬೈಕ್ನ ಸ್ಟಾರ್ಟ್ ಮಾಡ್ಕೋಬೇಕಾಗ್ತೈತೆ. ಬೈಕ್ನ ಸ್ಟಾರ್ಟ್ ಮಾಡೋಣ್ರಿ, ಅದ್ರ ಜೊತೆಗೆ ಬೈಕಿಂದ ಸೌಂಡ್ ಅನ್ನು ನೋಡೋಣ್ರಿ ಯಾವ ರೀತಿ ಆಗಿದೆ ಅಂತೇಳಿ. ಬೈಕ್ ನ್ಯೂಟ್ರಲ್ ಒಳಗೈತೆ, ಈಗ ಸ್ವಲ್ಪ ಐತಲ್ಲ ಸ್ಟಾರ್ಟ್ ಮಾಡ್ತೀನಿ. ಸೌಂಡ್ ನೋಡಂತಿರ್ಬೋದು ನೀವು ಯಾವ ರೀತಿಯಾಗಿ ಸೌಂಡ್ ಬರೋದ ಅಂತೇಳಿ. ಎಕ್ದಮ್ ಸ್ಮೂತ್ ಸೌಂಡ್ ಅಂತ ಹೇಳ್ಬೋದು. ಈಗ ನೋಡೋಣ್ರಿ ಫ್ರಂಟ್ ಡಿಸೈನ್ ಇಂದ, ಫ್ರಂಟ್ ಡಿಸೈನ್ ನೋಡಂತಿರಲ್ಲ. ಹೆಡ್ಲೈಟ್ ಅಂತ ಬಂದಿರೋದ್ರೊಳಗೆ ಹ್ಯಾಲೋಜನ್ ಹೆಡ್ಲೈಟ್ ಇರ್ತೈತೆ. ಈಗೆಲ್ಲ ಅಪ್ಡೇಟ್ ಆಗಿದ್ದಂಥ ಬೈಕ್ಸ್ ಅದಾವೆ, ಏನಪ್ಪ ಅಂದರೆ LED ಹೆಡ್ಲೈಟ್, DRS ಎಲ್ಲ ಬಂದಿರ್ತಾವೆ. ಇದ್ರೊಳಗೆ ಐತೆಲ್ಲ ಓಲ್ಡ್ ಡಿಸೈನ್ ಹೇಳ್ತಾರ ನಿಮ್ಗೆ, ಅಂದರೆ ನಮ್ಗೆ ಓಲ್ಡ್ ಡಿಸೈನೇ ಇರಲಿ, ನಮ್ಗೆ ಹ್ಯಾಲೋಜನ್ ಹೆಡ್ಲೈಟೇ ಇರಲಿ, ಈ ರೀತಿಯಾದಂಥದ್ದು ಭಾಳ ಜನ ಇಷ್ಟಪಡ್ತಾರೆ. ಇನ್ನೂ ಕೆಲವರು ಅಂತರ್ಗಂತೇಳಿ ಬೆಸ್ಟ್ ಬೈಕ್ ಅಂತ ಹೇಳ್ಬೋದು ಇದನ್ನ. ಅಂತರ್ಗಂತೇಳಿ ಬೈಕ್ನ ಇನ್ನೂವರೆಗೂ ಈ ರೀತಿಯಾಗಿ ಬೈಕ್ನ ಇಟ್ಟಾರ, ಅಪ್ಡೇಟ್ ಮಾಡ್ಕೊತ ನಿಮ್ಗೆ ಬೈಕ್ ಈ ರೀತಿಯಾಗಿ ಪ್ರೊಡ್ಯೂಸ್ ಮಾಡ್ಯಾರ ಹೀರೋ ಕಂಪ್ನಿಯರ. ಮತ್ತು ಇದರೊಳಗೆ ನಿಮ್ಗೆ ಹೆಡ್ಲೈಟ್ LED ಬೇಕು, ಮತ್ತು ಎಲ್ಲ ಟೋಟಲಾಗಿ ನಮ್ಗೆ ನ್ಯೂ ಡಿಸೈನ್ ನ್ಯೂ ಲುಕ್ ಒಳಗೆ ಬೇಕು. ಫ್ಯಾಷನ್ ಬೈಕ್ ಅಂದ್ರೆ ನಿಮ್ಗೆ ಫ್ಯಾಷನ್ ಎಕ್ಸ್ಟ್ಯಾಕ್ ಅಂತ ಬರ್ತೈತೆ. ಸೊ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಇದು ನೋಡೋಣ್ರಿ ಈಗ ಪ್ರಾಪರ್ ಆಗಿ ಇದರೊಳಗೆ ನೋಡ್ತಾ ಇರ್ಬೋದು ಹ್ಯಾಲೋಜನ್ ಹೆಡ್ಲೈಟ್ ಬರ್ತೈತಿ. ಮತ್ತು ಇಲ್ಲಿ ಹೀರೋ ಅಂತೇಳಿ ಇದರೊಳಗೆ ಇನ್ಬಿಲ್ಟ್ ಹಾಕ್ಕೊಟ್ಟಾರ. ಮತ್ತು ಇಲ್ಲಿ ಹೀರೋ ಐತಲ್ಲ 3D ಲೋಗೋ ಕೊಟ್ಟಾರ. ಸೊ ಇಂಡಿಕೇಟರ್ ಅಂತ ಬಂದರೆ ಹ್ಯಾಲೋಜನ್ ಇಂಡಿಕೇಟರ್ ಇರ್ತವೆ, ಒಂದ್ಸಲ ಆನ್ ಮಾಡ್ಕೊಳನ್ರಿ. ಇಲ್ಲಿ ನೋಡಿರ್ಬೋದು ಇಂಡಿಕೇಟರ್ ಐತಲ್ಲ ಹ್ಯಾಲೋಜನ್ ಇಂಡಿಕೇಟರ್ ಬರ್ತವೆ, ಈ ಸೈಡ್ ಮತ್ತು ಈ ಸೈಡ್ ಅದೇ ರೀತಿಯಾಗಿರ್ತೈತೆ ಸೇಮ್. ರಿಯರ್ ನೋಡೋಣ್ರಿ ಈಗ, ರಿಯರ್ ಅಂತ ಬಂದರೆ ಟೇಲೈಟ್ ಐತಲ್ಲ, ಇದು ಸಹಿತ ಐತಲ್ಲ ಬಲ್ಬ್ ಟೈಪ್ ಒಳಗೆ ಇರ್ತೈತೆ ಟೇಲೈಟ್, ಮತ್ತು ಹ್ಯಾಲೋಜನ್ ಇಂಡಿಕೇಟರ್. ಇಲ್ಲಿ ನೋಡಿರ್ಬೋದು ಈ ರೀತಿಯಾಗಿ ಬೈಕ್ನ ಆಫ್ ಮಾಡೋಣ್ರಿ, ಇಲ್ಲಾಂದ್ರೆ ನಾಯ್ಸ್ ಆಗ್ತೈತೆ. ಬೈಕ್ನ ಆಫ್ ಮಾಡ್ಕೋಬೇಕಂದ್ರೆ ಡೈರೆಕ್ಟ್ ಆಫ್ ಮಾಡ್ಕೋಬೇಕಾಗ್ತದೆ ನಾವು, ಯಾಕಂದರೆ ಇದರೊಳಗೆ ಕಿಲ್ ಸ್ವಿಚ್ ಆಗಿರ್ಬೋದು ಅಥವಾ ಇಂಥದ್ರೊಳಗೆ ಏನು ಕೊಟ್ಟಿರಲ್ಲ. ಸೊ ಫ್ರಂಟ್ ಲುಕ್ ಅಂತ ನೋಡಿದ್ವಿ ಆಗಲೇ, ಹ್ಯಾಲೋಜನ್ ಹೆಡ್ಲೈಟು ಮತ್ತು ಈ ರೀತಿಯಾದಂಥದ್ದು ಇದರೊಳಗೆ ಎಲ್ಲ ಬರ್ತೈತೆ. ಮತ್ತು ವಿಂಡ್ ವೈಸರ್ ಐತಲ್ಲ, ಸ್ಮೋಕ್ ಡೌಟ್ ಆಗಿರ್ತೈತೆ ಈ ರೀತಿಯಾಗಿ ಕಾಣ್ತದೆ ನಮಗೆ. ಮತ್ತು ಇದರೊಳಗೆ ಡಿಸೈನ್ ಅಂದರೆ ಗ್ರಾಫಿಕ್ಸ್ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಮ್ಗೆ ಕೊಟ್ಟರೆ ವೈಟ್ ಮತ್ತು ಬ್ಲ್ಯಾಕ್ ರೆಡ್ ಅಂತೇಳಿ ಕಲರ್ಸ್ ಆಗಲೇ ನೋಡಿದ್ದೀವಿ ನಾವು, ನಾಲ್ಕು ಕಲರ್ ಬರ್ತೈತೆ ಅಂತೇಳಿ. ಇದರೊಳಗೆ ಇದಂತ ಬಂದರೆ ಕಲರ್ ಯಾವ ರೀತಿಯಾಗಿರ್ತದೆ ಅಂದರೆ ಗ್ಲಾಸಿ ಫಿನಿಶ್ ಒಳಗೆ ಇರ್ತೈತೆ. ಇದು ಸ್ವಲ್ಪ ಶೈನ್ ಹೊಡಿತೈತೆ ಅಂತ ಹೇಳ್ಬೋದು ಗ್ಲಾಸಿ ಫಿನಿಶ್. ಅದರೊಳಗೆ ನೋಡ್ತಾ ಇರ್ಬೋದು ಈ ರೀತಿಯಾದಂಥ ಸ್ಟಿಕ್ಕರ್ನ ಆ್ಯಡ್ ಮಾಡ್ಯಾರ ಫ್ಯಾಷನ್ ಪ್ಲಸ್ ಅಂತ ಹೇಳಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ಪ್ಲಸ್ ಪ್ಲಸ್ ಈ ರೀತಿಯಾಗಿ ಆ್ಯಡ್ ಮಾಡ್ಯಾರ. ಸೊ ಇದೊಂಥರ ಡಿಫ್ರೆಂಟ್ ಐಕಾನಿಕ್ ಗ್ರಾಫಿಕ್ಸ್ ಅಂತ ಹೇಳ್ತಾರೆ ಹೀರೋದವರು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಎಲ್ಲ ಕೊಟ್ಟಾರ. ಮತ್ತು ಇಲ್ಲಿ ನೋಡೋಂತಿರ್ಬೋದು ನೀವು ಇದು ಬಂದರೆ ಪ್ರೋಗ್ರಾಮ್ಡ್ ಫ್ಯೂಲ್ ಇಂಜೆಕ್ಷನ್. ಮತ್ತು ಯುಟಿಲಿಟಿ ಬಾಕ್ಸ್ ಐತೆಲ್ಲ ಸ್ವಲ್ಪ ದೊಡ್ಡದಾಗೈತೆ ಮೊದಲಿಗಿಂತನೇ. ಈ ರೀತಿಯಾಗಿ ನಮಗೆ ಶೋ ಆಗ್ತೈತೆ. ಫ್ರಂಟ್ ಒಳಗೆ ನಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರ್ತೈತೆ. ಮತ್ತು ಇದರೊಳಗೆ ಇಲ್ಲಿ ನೋಡೋಂತಿರ್ಬೋದು ರಿಫ್ಲೆಕ್ಟರ್ ಈ ಸೈಡ್ ಇರ್ತೈತೆ, ಮತ್ತು ಅದು ಸೇಮ್ ಆಗಿ ಈ ಸೈಡ್ ಇರ್ತೈತೆ. ಅದರೊಳಗೆ ಡ್ರಮ್ ಬ್ರೇಕ್ ಅಂತ ಹೇಳಿದೆ, ಇದರೊಳಗೆ 130mm ಡ್ರಮ್ ಬ್ರೇಕ್ ಇರ್ತೈತೆ. ಅದ್ರ ಜೊತೆಗೆ IBS ಬ್ರೇಕ್ ಸಿಸ್ಟಮ್ ಇರ್ತೈತೆ, ಕಂಬೈನ್ಡ್ ಬ್ರೇಕ್ ಸಿಸ್ಟಮ್ ಇರ್ತೈತೆ. ಇದರೊಳಗೆ ಹಿಂದಿಲ್ ಬ್ರೇಕ್ ಅಪ್ಲೈ ಮಾಡಿದ್ರೆ ಮೊದಲು ಬ್ರೇಕ್ ಅಪ್ಲೈ ಆಗ್ತೈತಿ, ಆ ರೀತಿಯಾದಂಥದ್ದು ಇರ್ತೈತೆ. ಅಲಾಯ್ ವೀಲ್ ನೋಡ್ತಾ ಇರ್ಬೋದು ಡಿಸೈನ್ ಈ ರೀತಿಯಾಗಿ ಬರ್ತೈತೆ, ಅದು ಸೇಮ್ ಇರ್ತಲ್ಲ ಮೊದಲಿಗಿಂತ, ಅದು ಸೇಮ್ ಐತೆ, ಏನು ಡಿಫ್ರೆನ್ಸ್ ಇರಲ್ಲ. ಮತ್ತು ಗ್ರೇ ಕಲರ್ದೊಳಗೆ ಇರುತ್ತೆ 18-inch ಅಲಾಯ್ ವೀಲ್, 80x100 18-inch, ಮತ್ತು ಟ್ಯೂಬ್ಲೆಸ್ ಟೈರ್ ಆಗಿರ್ತವೆ ಇವು. ಈ ರೀತಿಯಾದಂಥದ್ದು ನಮ್ಗೆ ಫ್ರಂಟ್ ಲುಕ್ ಅಂತದ್ದು ಅಂತ ಹೇಳ್ಬೋದು. ಹೆಡ್ಲೈಟ್ ಆಗಿರ್ಬೋದು, ಮತ್ತು ಫ್ರಂಟ್ ಟೈರ್, ಆದಮೇಲೆ ಸಸ್ಪೆನ್ಷನ್. ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಲೆಗ್ ಗಾರ್ಡ್ ಅಥವಾ ಕ್ರ್ಯಾಶ್ ಗಾರ್ಡ್ ಅಂತಾರಲ್ಲ, ಈ ರೀತಿಯಾಗಿ ಕೊಟ್ಟರೆ ಸಿಂಗಲ್ ಫಿನಿಷಿಂಗ್ ಒಳಗೈತಿ. ಮತ್ತು ಇದು ಒಂದು ಬಂದರೆ ಡಾರ್ಕ್ ಮ್ಯಾಟ್ ಅಂತ ಹೇಳ್ಬೋದು, ಮ್ಯಾಟ್ ಕಲರ್ ಒಳಗೆ ಆ್ಯಡ್ ಮಾಡ್ಯಾರ. ಸಿಂಗಲ್ ಹಾರ್ನ್ ಬರ್ತೈತಿ. ಮತ್ತು ಇಂಜನ್ ನೋಡ್ತಾ ಇರ್ಬೋದು, ಇಂಜನ್ ಅಂತ ಬಂದರೆ ಈ ರೀತಿಯಾಗಿ ನಮ್ಗೆ ಲುಕ್ ಅಂತೈತಿ. ಇದರೊಳಗೆ ಕಿಕ್ ಐತಿ,
ಇಲ್ಲೋಣ ಅಂತ ಇರ್ಬೋದು. ಇದೊಂದು ಬೆಸ್ಟ್ ಆಪ್ಷನ್. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು ಸೈಲೆನ್ಸರ್ ಅಂತ ಬಂದ್ರೆ ಮೇಲೆ ಕ್ರೋಮ್ ಆ್ಯಡ್ ಮಾಡ್ರ, ಮತ್ತು ಇಲ್ಲಿ ಸೇಫ್ಟಿ ಅಂತೇಳಿ ಈ ರೀತಿಯಾಗಿ ಇಲ್ಲೊಂದು ಮೆಟಲ್ ಒಳಗೆ ಆ್ಯಡ್ ಮಾಡ್ರ ಅಂತ ಹೇಳ್ಬೋದು. ಇದ್ರ ಹಿಂದೆ ಏನಪ್ಪ ಅಂದ್ರೆ ಕ್ಯಾಥಲಿಟಿಕ್ ಕನ್ವರ್ಟರ್ ಐತಿ. ಸೊ ಇದು ಬ್ರೇಕ್ ಲಿವರ್ನ ಎಷ್ಟು ಪ್ರೊಟೆಕ್ಷನ್ ಕೊಟ್ಟರ ಅಂತೇಳಿ ಈ ರೀತಿಯಾದಂಥದ್ದು ಪ್ರೊಟೆಕ್ಷನ್ಸ್ ಎಲ್ಲ ಯೂಸ್ ಮಾಡ್ಯಾರ ಇದ್ರೊಳಗೆ. ಫುಟ್ ರೆಸ್ಟ್ ಈ ರೀತಿಯಾಗಿ ಫೋಲ್ಡ್ ಆಗ್ತದೆ. ಸೊ ಇದು ಹಿಂದೆ ನೋಡ್ತಾ ಇರ್ಬೋದು, ಇದು ಈ ಥರ ಫುಟ್ ರೆಸ್ಟ್ ಫೋಲ್ಡ್ ಆಗ್ತದೆ. ಈ ರೀತಿಯಾಗಿ ನಮ್ಗೆ ಸೈಡಿಂದ ಲುಕ್ ಆಗ್ತೈತಿ ಬೈಕ್. ಮತ್ತು ಇಲ್ಲಿ ನೋಡೋ ಅಂತ ಇರ್ಬೋದು ನೀವು ಗ್ರಾಫಿಕ್ಸ್ನೆಲ್ಲ ಈ ರೀತಿಯಾಗಿ ಎಲ್ಲ ಶೋ ಮಾಡ್ರ. ಇಲ್ಲಿಂದ ಹಿಡಿದ ಇದು ಗ್ರಾಫಿಕ್ಸ್ ಅಂತೆಲ್ಲ ಇಲ್ಲಿವರೆಗೂ ಎಂಡ್ ಆಗ್ತೈತೆ. ಮತ್ತು ಇಲ್ಲಿ ನೋಡೋ ಅಂತ ಇರಲ್ಲ ಹೂ ಕೊಟ್ಟಾರ, ಬ್ಯಾಗ್ ಏನಾದರೂ ಇಟ್ಕೋಬೋದು ಅಂತೇಳಿ ಈ ರೀತಿಯಾದಂಥದ್ದು. ಸಿಂಗಲ್ ಪೀಸ್ ಒಳಗೆ ನಮ್ಗೆ ಗ್ರ್ಯಾಬ್ ರೇಲ್ ಬರ್ತೈತಿ. ಇಲ್ಲಿ ನೋಡೋ ಅಂತಿರ್ಬೋದು ಅದು ಬ್ಲ್ಯಾಕ್ ಕಲರ್ ಒಳಗೆ, ರಿಯರ್ ಅಂತ ಬಂದರೆ ಈ ರೀತಿಯಾಗಿ ನಮ್ಗೆ ಇದರೊಳಗೆ ಗ್ರೇ ಕಲರ್ ಒಳಗೆ ಫಿನಿಷಿಂಗ್ ಬರ್ತೈತಿ. ಮತ್ತು ರಿಯರ್ ನೋಡ್ತಾ ಇರ್ಬೋದು ಮಡ್ ಗಾರ್ಡ್ ಈ ರೀತಿಯಾಗಿ ಬರ್ತೈತೆ. ಸೊ ರಿಯರ್ ಟೈರ್ ವೀಲ್ ಅಂತ ನೋಡ್ತಾ ಹೋದ್ರೆ ಇದರೊಳಗೆ ರಿಯರ್ ಐತಲ್ಲ ಡ್ರಮ್ ಬ್ರೇಕ್ ಬರ್ತೈತೆ 130 mm. ಆಮೇಲೆ ವೀಲ್ ಅಂತ ಬಂದ್ರೆ 18 inch ಬರ್ತೈತಿ. ಟೈರ್ ಸೈಜ್ ಅಂತ ನೋಡಿದಾದ್ರೆ ಇಲ್ಲೇ ಐತಿ ನೋಡ್ತಾ ಇರ್ಬೋದು ನೀವು 80x100 18 inch. ಮತ್ತು ಟೂಬ್ಲೆಸ್ ಟೈರ್ ಆಗಿರ್ತೈತಿ ಇದೆ, ಆಗಲೇ ಹೇಳಿದೆ 130 mm ಡ್ರಮ್ ಇರ್ತೈತೆ. ಈಗ ನೋಡೋಣ್ರಿ ಇಂಜನ್. ಇಂಜನ್ ಅಂತ ಬಂದ್ರೆ 97.2 cc BS6 ಫೇಸ್2 ಮಾಡಲ್ ಮತ್ತು ಪ್ರೋಗ್ರಾಮ್ಡ್ ಫ್ಯೂಲ್ ಇಂಜೆಕ್ಷನ್ ಐತಿ. ಇಲ್ಲೇ ಟ್ಯಾಗ್ ಲೈನ್ ಕೊಟ್ಟಾರೆ, ಇಲ್ಲಿ ನೋಡ್ತಾ ಇರ್ಬೋದು. ಅದರೊಳಗೆ ನೋಡ್ತಾ ಇರ್ಬೋದು ಯುಟಿಲಿಟಿ ಬ್ಯಾಗ್ಸ್ ಮೇಲೆ ಕ್ರೋಮ್ ಫಿನಿಶ್ನ ಆ್ಯಡ್ ಮಾಡ್ಯಾರ. ಈ ರೀತಿಯಾದಂಥದ್ದು ಇದ್ರೊಳಗೆ ಅಂದತೆ. ಮತ್ತು ಇದು ಏರ್ ಕೂಲ್ಡ್ ಇಂಜನ್, 2 valve 4 gear ಬರ್ತವೆ. 4 gear ಇರ್ತೈತಿ, 4 gear ಅದವಲ್ಲ ಹಿಂದೆ ಹಾಕದ, ಮುಂದೆ ನ್ಯೂಟ್ರಲ್ ಇರ್ತೈತಿ. ಅದಾದಮೇಲೆ ಇದರೊಳಗೆ ಮ್ಯಾಕ್ಸಿಮಮ್ ಪವರ್ ಅಂತ ನೋಡಿದ್ರೆ 7.91 bhp ಅಟ್ 8000 rpm. ಮ್ಯಾಕ್ಸಿಮಮ್ ಟಾರ್ಕ್ ಅಂತ ನೋಡಿದ್ರೆ 8.05 nm ಆ್ಯಟ್ 6000 rpm ದಾಗ. ಅಷ್ಟು ಪವರ್ ಅಷ್ಟು ಟಾರ್ಕ್ ಇದು ಬೈಕ್ ಪ್ರೊಡ್ಯೂಸ್ ಮಾಡ್ತೈತೆ. ಮೈಲೇಜ್ ಅಂತ ನೋಡೋದಾದ್ರೆ 1 liter ಏನೋ ಇಲ್ಲಾಂದ್ರೆ 60-70 km ಕೊಡ್ತದೆ ಅಂತ ಹೇಳ್ತಾರೆ ಕಂಪ್ನಿಯರು. ಆ ರೀತಿಯಾಗಿ ಕ್ಲೇಮ್ ಮಾಡ್ತಾರೆ. ನೀವು ಯಾರಾದರೂ ಬೈಕ್ನ ಓಡಿಸೇ ಓಡಿಸಿರ್ತೀರಿ, ನೀವು ಕಮೆಂಟ್ ಮಾಡಿ ಹೇಳಿರಿ ನಿಮ್ಗೆ ಮೈಲೇಜ್ ಎಷ್ಟು ಬರೋದೈತಿ ಈ ಬೈಕ್ ಒಳಗೆ ಅಂತೇಳಿ. ಈ ಬೈಕಿಂದು ಟೋಟಲ್ ಕಾರ್ಬ್ ವೇಟ್ ಅಂತ ನೋಡ್ತಾ ಇದ್ರೆ ನಾವು 115 kg ಬರ್ತೈತೆ. ಮತ್ತು ಸೀಟ್ ಐಟ್ ಅಂದ್ರೆ 790 mm ಬರ್ತೈತೆ. ಇದ್ರ ಗ್ರೌಂಡ್ ಕ್ಲಿಯರೆನ್ಸ್ ಅಂತ ಬಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಇಂಜನ್ ಐತೆಲ್ಲ ನೆಲಕ್ಕೆ ಮುಟ್ಟೋದು 168 mm ಇರ್ತೈತೆ. ಇಂಡಿಯನ್ ರೋಡ್ಗೆಲ್ಲ 160-165 ಮಟ್ಟ ನಡೀತೈತಿ, ಇದು 168 mm ಐತಿ. ಆದರೂ ಸ್ವಲ್ಪ ನೀವು ಮ್ಯಾನೇಜ್ ಮಾಡ್ಕೊಂಡು ಬೈಕ್ ಓಡಿಸ್ಬೇಕಾಗ್ತೈತಿ. ನಮ್ಮ ಇಂಡಿಯನ್ ರೋಡ್ ಎಲ್ಲ ಯಾವ ರೀತಿ ಆಗೈತಿ ನಿಮ್ಗೆಲ್ಲರಿಗೂ ಗೊತ್ತಿದ್ದಿದೆ. ಅದಾದಮೇಲೆ ಇದರೊಳಗೆ ಪೆಟ್ರೋಲ್ ಟ್ಯಾಂಕ್ ಐತಲ್ಲ, ಇದು ಅಂತ ಬಂದರೆ 11 liter ಪೆಟ್ರೋಲ್ ಹಾಕ್ಸ್ಕೋಬೋದು. ಮಿನಿಮಮ್ ಅಂತೇಳಿ 1-2 liter ಪೆಟ್ರೋಲ್ ಇಟ್ಕೋಬೇಕಾಗ್ತೈತೆ. ಈಗ ನೋಡೇನ್ರಿ ಏನಪ್ಪ ಅಂದ್ರೆ ನಾವು ಬೈಕ್ ಮೇಲೆ ಕುಂದಿರ್ತೇವಲ್ಲ, ನಮ್ಗೆ ಯಾವ ರೀತಿಯಾಗಿ ಕಾಣತೈತಿ ಬೈಕ್ ಅಂತ ಹೇಳಿ. ಈ ರೀತಿಯಾಗಿ ನಮ್ಗೆ ಬೈಕ್ ಕಾಣತೈತಿ. ಒಂದ್ಸಲ ಚಾವಿ ಆಫ್ ಮಾಡಿ ಆನ್ ಮಾಡೇನ್ರಿ. ಆನ್ ಮಾಡೋದಕ್ಕಿಂತ ಇದರೊಳಗೆ ಈ ರೀತಿಯಾಗಿ ಕಾಣತೈತಿ. ಇದರೊಳಗೆ ಹೇಳ್ಬೇಕಂದ್ರೆ ಎನಲಾಗ್ ವಿತ್ ಸೆಮಿ ಡಿಜಿಟಲ್ ಮೀಟರ್ ಅಂತ ಹೇಳ್ಬೋದು. ಈ ರೀತಿಯಾಗಿ ಕಾಂಬಿನೇಷನ್ ಕೊಟ್ಟಾರ. ಇಲ್ಲಿ ನೋಡಂತಿರಲ್ಲ ಇಲ್ಲೆಲ್ಲ ಇಂಡಿಕೇಶನ್ ಶೋ ಆಗ್ತವೆ, ನ್ಯೂಟ್ರಲ್, ಆಮೇಲೆ ಹೈ ಬೀಮ್ ಸಂಬಂಧಪಟ್ಟಿದ್ವು ಇಲ್ಲೆಲ್ಲ ಈ ಕಡೆ ಇರ್ತವೆ. ಮತ್ತು ಇಲ್ಲಿ ನೋಡಂತಿರ್ಬೋದು ಮಾಲ್ ಫಂಕ್ಷನ್ ನೋಟಿಫಿಕೇಶನ್, ಮತ್ತು ಸೈಡ್ ಸ್ಟ್ಯಾಂಡ್ ವಾರ್ನಿಂಗ್. ಸೊ ಆಮೇಲೆ I3S ಇಲ್ಲಿ ಐತಿ. ಈ I3S ಏನಪ್ಪ ಅಂದ್ರೆ ನೀವು ಬೈಕ್ ಓಡಿಸ್ಕೊಂಡು ಹೋಗ್ತಿರ್ತೀರಿ ಟ್ರಾಫಿಕ್ ಒಳಗೆ ಏನಾದರೂ ನಿಂತರೆ ಬೈಕ್ನ ನ್ಯೂಟ್ರಲ್ ಮಾಡ್ಕೊಂಡ್ರೆ 5 seconds ಬೈಕ್ ಐತಲ್ಲ ತಂದೆ ತಾನ ಬಂದ್ ಆಗ್ತೈತಿ. ಆಮೇಲೆ ಬೈಕ್ನ ಸ್ಟಾರ್ಟ್ ಮಾಡ್ಬೇಕಂದ್ರೆ ನೀವು ಮತ್ತೆ ಇಲ್ಲೇ ಸೆಲ್ಫ್ ಕೊಟ್ಟು ಸ್ಟಾರ್ಟ್ ಮಾಡ್ಬೇಕನ್ನೋ ಅವಶ್ಯಕತೆ ಇರಲ್ಲ, ಏನಿಲ್ಲ. ಬ್ರೇಕ್ ಕ್ಲಚ್ ಹಿಡಿದ್ಬಿಟ್ರೆ ಸಾಕು ಬೈಕ್ ಮತ್ತು ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗ್ತೈತಿ. ಇದರಿಂದ ಏನಪ್ಪ ಅಂದ್ರೆ ಬೆನಿಫಿಟ್ ನಿಮ್ಗೆ ಪೆಟ್ರೋಲ್ ಉಳಿತಾಯ ಮಾಡ್ಬೋದು. ಆ ರೀತಿಯಾದಂಥದ್ದು ಅದಾದ್ಮೇಲೆ ನೋಡ್ತಾ ಇರ್ಬೋದು ಸ್ಪೀಡೋಮೀಟರ್ ಇಲ್ಲಿ ಬರ್ತೈತಿ. ಮತ್ತು ಇದ್ರೊಳಗೆ ಇಲ್ಲೇ ಬಟನ್ ಐತಿ, ಇದರಿಂದ ನಾವು ಟಾಕಲ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ತಾ ಇರ್ಬೋದು ಓಡೋಮೀಟ್ರ್. ಮತ್ತು ಇದೊಂದು ಬಂದರೆ ಇದು ಪೆಟ್ರೋಲ್ ಎಷ್ಟೈತೆ ಅಂತ ತೋರ್ಸೋದಾಗಿರ್ತದೆ. ಟ್ರಿಪ್ ಒಂದೇ ಇರ್ತದೆ, ಇದರೊಳಗೆ ಟ್ರಿಪ್ ಮೀಟರ್ 2 ಇರಲ್ಲ, ಒಂದು ಟ್ರಿಪ್ ಮೀಟರ್ ಇರ್ತೈತಿ. ನಿಮ್ಮ ಮೊಬೈಲ್ ಒಳಗೆ ಏನಾದರೂ ಚಾರ್ಜ್ ಕಡಿಮೆ ಇದ್ರೆ ಇಲ್ಲಿಂದ ನೀವು ಚಾರ್ಜ್ ಮಾಡ್ಕೋಬೋದು. ಇಲ್ಲಿ ನೋಡೋಂತಿರಲ್ಲ ಇದೊಂದು ಇದರೊಳಗೆ ಬೆಸ್ಟ್ ಅಪ್ಡೇಟ್ ಅಂತ ಹೇಳ್ಬೋದು ನಾವು. ಆಮೇಲೆ ನೋಡೋಣ್ರಿ ಈಗ ಸ್ವಿಚ್ ಗೇರ್ಸ್ ಅಂತ ಬಂದರೆ ಇಲ್ಲಿ ನೋಡೋಂತಿರ್ಬೋದು ಹೈ ಬೀಮ್ ಲೋ ಬೀಮ್. ಮತ್ತು ಇದು ಇದೆಲ್ಲ ಇಂಡಿಕೇಟರ್ದ ಹಾರ್ನ್, ಮತ್ತು ಇದು ಪಾಸಿಂಗ್ ಲೈಟ್ದು. ಈ ಕಡೆ ಅಂತ ಬಂದರೆ ಇಲ್ಲೇ ಬೈಕ್ ಸ್ಟಾರ್ಟ್ ಮಾಡೋದು ಅಷ್ಟೇ ಆಗಿರ್ತೈತಿ. ಮತ್ತು ಇಲ್ಲೇನು I3S ಬಟನ್ ಇಲ್ಲಿ ಇರೋದಲ್ಲ ನಿಮ್ಗೆ ಇಲ್ಲಿ ಕೊಟ್ಟಿರ್ತಾರೆ ನೋಡ್ತಾ ಇರ್ಬೋದು I3S ಬಟನ್ ಇಲ್ಲಿ ಐತಿ. ಈಗ ನೋಡೋಣ್ರಿ ಸೀಟ್. ಸೀಟ್ ಅಂತ ಬಂದರೆ ಸಿಂಗಲ್ ಫಿನಿಶ್ ಇರ್ತೈತೆ, ಅಂದರೆ ಸಿಂಗಲ್ ಸೀಟ್ ಅಂತ ಹೇಳ್ಬೋದು. ಒಳ್ಳೆ ಕಂಫರ್ಟಬಲ್, ಮತ್ತು ಅದ್ರ ಜೊತೆಗೆ ಇಲ್ಲೇ ಫ್ಯಾಷನ್ ಅಂತೇಳಿ ಈ ರೀತಿಯಾಗಿ. ಮತ್ತು ಕುಷನ್ ಐತಲ್ಲ ಒಳ್ಳೆ ಅಡ್ಡಿ ಇಲ್ಲ, ಯಾಕಂದರೆ ಇದು ಜಾಸ್ತಿ ಹಾರ್ಡ್ ಇಲ್ಲ ಮತ್ತು ಜಾಸ್ತಿ ಸಾಫ್ಟ್ ಇಲ್ಲ, ಒಂದು ಮೀಡಿಯಂ ಒಳಗೆ ಅಂತ ಹೇಳ್ಬೋದು. ಈ ಸೈಡ್ ಅಂತ ಬಂದರೆ ಇಲ್ಲಿ ನೋಡೋದಿರ್ಬೋದು ಸ್ಯಾರಿ ಗಾರ್ಡ್ ಇನ್ಸ್ಟಾಲ್ ಆಗೈತೆ, ಮತ್ತು ಅದ್ರ ಜೊತೆಗೆ ಚೈನ್ ಕವರ್ ಐತೆ. ಆಮೇಲೆ ಫುಟ್ ರೆಸ್ಟ್ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಸೈಡ್ ಫುಟ್ ರೆಸ್ಟ್ ಫೋಲ್ಡ್ ಆಗ್ತೈತಿ, ಮತ್ತು ಫ್ರಂಟ್ ಫುಟ್ ರೆಸ್ಟ್ ಐತಲ್ಲ ಇದು ಸಹಿತ ಫೋಲ್ಡ್ ಆಗ್ತೈತೆ. ಗೇರ್ ಅಂತ ಬಂದರೆ ಈ ರೀತಿಯಾಗಿ ಗೇರ್ನ ಕೊಟ್ಟರೆ ಮುಂದೆ ನ್ಯೂಟ್ರಲ್, ಉಳಿದಿದ್ವೆಲ್ಲ ಗೇರ್ 4 ಹಿಂದೆ ಇರ್ತಾವೆ. ಸೈಡ್ ಸ್ಟ್ಯಾಂಡ್ ಡಬಲ್ ಸ್ಟ್ಯಾಂಡ್ ಎರಡೂ ಬರ್ತೈತಿ. ಸೈಡ್ ಸ್ಟ್ಯಾಂಡ್ ಇಂಜನ್ ಕಟ್ ಆಫ್ ಸೆನ್ಸರ್ ಐತಿ ಇದರೊಳಗೆ. ನಾನು ಅನ್ಕೊಂತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದಂತ ಹೇಳಿ, ಇಷ್ಟ ಆದರೂ ಒಂದು ಲೈಕ್ ಮಾಡಿರಿ, ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿರಿ. ಮತ್ತು ಇನ್ನೊಂದು ಬೈಕಿಂದ ವಿಡಿಯೋದೊಳಗೆ ಸಿಗುತ್ತೆ. ಅಲ್ಲಿವರೆಗೂ ಧನ್ಯವಾದಗಳು.